ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ. ಪ್ರಶಾಂತ್ ಪಾಟೀಲ್ ಅಲಿಯಾಸ್ ಬಿಲ್ಡರ್ ಪ್ರಶಾಂತ್ ಕೊಲೆಯಾದ ಯುವಕ ಸ್ನೇಹಿತರು ಸೇರಿ ಪಾರ್ಟಿ ಮಾಡಿದ ನಂತರ ಅವರೇ ಕೊಲೆ ಮಾಡಿ ಪರಾರಿಯಾಗಿರುವ ಶಂಕೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಗಜಪಡೆಗೆ ಅಂತಿಮ ತಾಲೀಮು. ಮರದ ಅಂಬಾರಿ ಹೊತ್ತು ಸಾಗಿದ ಕ್ಯಾಪ್ಟನ್ ಅರ್ಜುನ್. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳ ಬಂಧನ. ಬಂಧಿತರಿಂದ 1.6 ಗ್ರಾಂ ಗಾಂಜಾ ವಶಕ್ಕೆ. ಹುಬ್ಬಳ್ಳಿಯ ಕಮಿರಿಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈಗ ವಾರ್ತೆಗಳ ವಿವರ. ಮನೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರೆ ಹತ್ಯೆಗೈದ ಘಟನೆ ಕಲಬುರಗಿ ನಗರದ ಹೈಕೋರ್ಟ್ ಬಳಿಯ ಖರ್ಗೆ ಕಾಲೋನಿಯಲ್ಲಿ ನಡೆದಿದೆ. ಪ್ರಶಾಂತ್ ಕೊಟ್ಟರ್ಗಿ ಅಲಿಯಾಸ್ ಬಿಲ್ಡರ್ಸ್ ಪ್ರಶಾಂತ್ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ರಾತ್ರಿ ಸ್ನೇಹಿತರು ಸೇರಿ ಕೊಲೆಯಾದ ಪ್ರಶಾಂತ್ ಮನೆಯಲ್ಲಿಯೇ ಪಾರ್ಟಿ ಮಾಡಿ ಬಳಿಕ ಅವರೇ ಕೊಲೆ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ದೊಡ್ಡಿ ಹಾಗೂ ವಿನೋದ್ ಎಂಬಾತರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಹಣಕಾಸಿನ ವಿಚಾರವಾಗಿ ಕೊಲೆ ಮಾಡಿದ್ದಾರೆ ಎಂದು ಶಂಕೆ ವ್ಯಕ್ತವಾಗಿದೆ. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಿದ್ದು ತನಿಖೆ ನಡೆಸುತ್ತಿದ್ದಾರೆ. ಮೊದಲು ಏನದ ಫೈನಾನ್ಸ್ ಏಜಿಂಗ್ ಕೆಲಸ ಮಾಡಿದ್ವಿ. ಅನಂತರ ಏನದ ಮದುವೆ ಆದ ನಂತರ ಬಿ ಜೆ ಪಿ ಕಾರ್ಯಕರ್ತರಾಗಿ ನೆನಪುಕೊಂಡು ಸುಮಾರು ಒಳ್ಳೆ ವ್ಯಕ್ತಿಯಾಗಿದ್ದರು. ಬಾಲಿಕೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಾಗಲಿ ಒಂದು ಗಾಡಿಯನ್ನು ಆತ್ಮೀಯಾದಂಥ ಸ್ನೇಹಿತರಾಗಿದ್ದರು ಸರ್. ಬಟ್ ಯಾಕೆ ಹಿಂಗಾಗ್ಯದಂತ ನಮಗೂ ಗೊತ್ತಿಲ್ಲ. ಈಗಿನ ಬಂದ ತಕ್ಷಣ ಮಾಹಿತಿ ಗೊತ್ತಾಗಿದೆ. ದಯಮಾಡಿ ಒಂದು ಒಳ್ಳೆಯ ಗೆಳೆಯನ್ನು ಕಳ್ಕೊಡೋದು. ನಿಮ್ಮ ಹೆಂಗಿತ್ತು ಫ್ರೆಂಡ್ ಸರ್ಕಲ್ ಒಳಗೆಲ್ಲ ಚಲೋ ಇದ್ರೆ ಸರ್? ಫ್ರೆಂಡ್ ಸರ್ಕಲ್ದಾಗ ಹಂಗೇನಿಲ್ಲ, ಸರಿಯಾಗಿದ್ದೀವಿ. ತಾವು ಎನ್ನೇ ಒಂದು ಫ್ರೆಂಡ್ಸಲ್ಲಿ ಬೇರೆ ಹೇಳಿದ್ರೆ ಯಾರು ಕೂಡ ಏನು ಮಾತಾಡ್ತೀವಿ. ನಾವು ತಮ್ಮ ಒಂದು ಮಾಡಿದ್ರಲ್ಲಿ ಕೆಲಸದ ಬಲ್ಲ ತಾವು ಬಲ್ಲ ಒಡನಾಡ ಚಲೋ ಇದ್ರೆ ಸರ್. ಯಾರೇ ವ್ಯಕ್ತಿಗೆ ಇವತ್ತು ವೈಯಕ್ತಿಕ ದುಷ್ಮಾನ ಮಾಡ್ತಕ್ಕಂಥ ಒಂದು ಸಮಸ್ಯೆ ಇದೆ. ಒಳ್ಳೆಯ ವ್ಯಕ್ತಿ ಅಂದ್ರೆ ನಾನು ಕೇಳಿದ್ರೆ ಇಷ್ಟು ಈ ಥರದ್ ಮಾಡೋಕ್ಕೆ ಕಾರಣ ಏನಿರ್ತದೆ? ನಿಮ್ಗೆ ಏನಾದ್ರೆ ಹಿಂಗ್ ದೋಸ್ತರ ಬಗ್ಗೆ ಏನಾದ್ರು ಹೇಳ್ಯಾರ? ಎಲ್ಲ ಮನೆ ಫ್ರೆಂಡ್ಸ್ ಎಲ್ಲ ಬರ್ತಿದಾರ? ಬರ್ತೀರಿ, ನಾವು ಬರ್ತೀವಿ. ಯಾವ ವಿಶೇಷ ಹೆಬ್ಬಾವುಗಳು ಪ್ರಾಣಿಗಳನ್ನು ನುಂಗುವುದನ್ನು ನ್ಯಾಷನಲ್ ಜಿಯೋಗ್ರಫಿ ಅಂತಹ ಚಾನೆಲ್ಗಳಲ್ಲಿ ನೋಡಿದ್ದೇವೆ. ಆದರೆ ನಮ್ಮ ಊರಲ್ಲೇ ಇಂತಹ ಘಟನೆಗಳು ನಡೆದ್ರೆ ನಂಬಲು ಸಾಧ್ಯವಾ? ಹಾಗಾದರೆ ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಹಸಿದ ಹೆಬ್ಬಾವೊಂದು ಎಮ್ಮೆ ಕರುವನ್ನು ಹಿಡಿದು ನುಂಗಲು ಪ್ರಯತ್ನಿಸಿದೆ. ಅದು ಮತ್ತೆಲ್ಲೂ ಅಲ್ಲ, ಉತ್ತರ ಕರ್ನಾಟಕ ಜಿಲ್ಲೆಯ ಕಾರವಾರದ ಸೋನಾರ ವಾಡದಲ್ಲಿ ತಾಯಿ ಎಮ್ಮೆಯ ಎದುರಿನಲ್ಲಿಯೇ ಹಸಿದ ಹೆಬ್ಬಾವೊಂದು ಅದರ ಕರುವನ್ನು ಹಿಡಿದಿದೆ. ಉಸಿರುಗಟ್ಟಿಸಿ ಕರುವನ್ನು ತಾಯಿಯ ಎದುರಿನಲ್ಲಿಯೇ ಸಾಯಿಸಿದೆ. ತಾಯಿ ತನ್ನ ಕರುವಿಗಾಗಿ ಹಾವಿನ ಎದುರು ನಿಂತು ಗೋಳಾಡಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಇದನ್ನು ಗಮನಿಸಿದ್ದಾರೆ. ತಕ್ಷಣದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಹಾವನ್ನು ಹಿಡಿದಿದ್ದಾರೆ, ಆದರೆ ಕರು ಸಾವನ್ನೊಪ್ಪಿತ್ತು. ನಂತರ ಹೆಬ್ಬಾವನ್ನು ಸ್ಥಳೀಯ ಕಾಡಿಗೆ ಬಿಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಿನಗಣನೆ ಆರಂಭವಾಗಿದ್ದು ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಚಿನ್ನದ ಅಂಬಾರಿ ಹೊತ್ತು ಸಾಲಾಗಿರುವ ಕ್ಯಾಪ್ಟನ್ ಅರ್ಜುನನಿಗೆ ಮರದ ಅಂಬಾರಿ ಕಟ್ಟಿ ತಾಲೀಮು ನಡೆಸಲಾಯಿತು. ದಸರಾ ಗಜಪಡೆಗೆ ಅರಣ್ಯ ಅಧಿಕಾರಿಗಳು ಕೊನೆಯ ಹಂತದ ತಾಲೀಮು ನಡೆಸುತ್ತಿದ್ದು ಡಿಸಿಎಫ್ ಅಲೆಕ್ಸಾಂಡರ್ ಪಶುವೈದ್ಯ ಡಾಕ್ಟರ್ ನಾಗರಾಜ್ ಮಾರ್ಗದರ್ಶನದಲ್ಲಿ ಕ್ಯಾಪ್ಟನ್ ಅರ್ಜುನ ಬೆನ್ನಿಗೆ ಮಾವುತರು ಕಾವಾಡಿಗಳು ಮರದ ಅಂಬಾರಿ ಕಟ್ಟಿದರು. ಅರಮನೆ ಆವರಣದಲ್ಲಿ ಕ್ರೇನ್ ಮೂಲಕ ಆನೆ ಬೆನ್ನಿಗೆ ಅಂಬಾರಿ ಕಟ್ಟಲಾಯಿತು. ಬಳಿಕ ಸುಮಾರು 350 ಕೆಜಿ ತೂಕದ ಮರದ ಅಂಬಾರಿ, 300 ಕೆಜಿ ತೂಕದಷ್ಟು ಮರಳಿನ ಮೂಟೆಗಳು ಸೇರಿದಂತೆ ಒಟ್ಟು 650 ಕೆಜಿ ತೂಕವನ್ನು ಹೊತ್ತು ಅರ್ಜುನ ಸಾಗಿದನು.
ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ಹೆಜ್ಜೆ ಹಾಕಿದ ಕ್ಯಾಪ್ಟನ್ ಅರ್ಜುನನಿಗೆ ಕುಮ್ಕಿ ಆನೆಗಳಾಗಿ ಸಾಗಿದ ವಿಜಯ ಮತ್ತು ಕಾವೇರಿ ಸಾಥ್ ನೀಡಿದವು. ಉಳಿದ ಆನೆಗಳು ಕೂಡ ನಿತ್ಯ ತಾಲೀಮಿನಲ್ಲಿ ಭಾಗಿಯಾಗಿದ್ದವು. ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಸಾಗಿದ ದಸರಾ ಗಜಪಡೆಯನ್ನು ಸಾರ್ವಜನಿಕರು ನೋಡಿ ಕಣ್ತುಂಬಿಕೊಂಡು ಸಂಭ್ರಮಿಸಿದರು. ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದ್ದು ಎಲ್ಲರಿಗೂ ಗೊತ್ತು. ಆದರೆ ಪದ್ಮಶ್ರೀ ಸಿಕ್ಕಿದ್ದಕ್ಕೆ ಕಾರಣವೇನು ಅಂತ ಯಾರಿಗಾದರೂ ಗೊತ್ತಿದೆಯಾ? ಪ್ರಶಸ್ತಿಗಳಿಗೆ ಲಾಬಿ ಮಾಡಿದ್ದು ಅನಿವಾರ್ಯ ಅಂತಾರೆ, ಆದರೆ ತಿಮ್ಮಕ್ಕನಿಗೆ ಲಾಬಿ ಮಾಡಿದ್ದು ಯಾರು ಗೊತ್ತಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಹೌದು, ಉಡುಪಿಯ ಅಂಬಲಪಾಡಿ ದೇವಸ್ಥಾನಕ್ಕೆ ಸಾಲುಮರದ ತಿಮ್ಮಕ್ಕ ಭೇಟಿ ಕೊಟ್ಟಾಗ ಈ ರಹಸ್ಯ ಬಯಲಾಗಿದೆ. 3 ವರ್ಷಗಳ ಹಿಂದೆ ತಿಮ್ಮಕ್ಕ ಉಡುಪಿಯ ಅಂಬಲಪಾಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆವಾಗಿನ್ನೂ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರಲಿಲ್ಲ. ತಿಮ್ಮಕ್ಕನ ಸಾಕು ಮಗನ ಮನಸ್ಸಿನಲ್ಲಿ ಈ ಬಗ್ಗೆ ಖೇದವಿತ್ತು. ಎಂತೆಂಥವರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಬಂದಾಗಿತ್ತು, ತಿಮ್ಮಕ್ಕನಂತಹ ಹಿರಿಯ ಜೀವಕ್ಕೆ ಪ್ರಶಸ್ತಿ ಸಿಗೋದು ಯಾವಾಗ? ಇದು ಉಮೇಶನಿಗಿದ್ದ ನೋವು. ದೇವಸ್ಥಾನದ ಆಡಳಿತ ಮಂಡಳಿಯವರು ಅಂಬಲಪಾಡಿ ಮಹಾಕಾಳಿ ದೇವಿಗೆ ತೊಡಿಸಿದ ಸೀರೆಯನ್ನು ತಿಮ್ಮಕ್ಕನಿಗೆ ಪ್ರಸಾದವಾಗಿ ನೀಡಿದ್ರು. ಆವತ್ತೇ ಉಮೇಶ ಒಂದು ನಿರ್ಧಾರಕ್ಕೆ ಬಂದ್ರು. ಒಂದು ವೇಳೆ ಪದ್ಮಶ್ರೀ ಪ್ರಶಸ್ತಿ ಬಂದ್ರೆ ಅದೇ ಸೀರೆ ಉಡಿಸಿ ತಿಮ್ಮಕ್ಕನನ್ನು ಅಂಬಲಪಾಡಿ ಮಹಾಕಾಳಿಯ ದೇವಿಯ ದರ್ಶನಕ್ಕೆ ಕರೆತರೋದಾಗಿ ಮನಸ್ಸಿನಲ್ಲೇ ಹರಕೆ ಹೊತ್ತಿದ್ರು. ಇದೀಗ ಕಾಲ ಕೂಡಿ ಬಂದಿದೆ. ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಹುಬ್ಬಳ್ಳಿಯಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಹೇಶ್ ಹಬೀಬ್, ಸಿದ್ದು ಹಬೀಬ್, ಗಜಾನನ್ ಮಿಸ್ಕಿನ್ ಬಂಧಿತ ಆರೋಪಿಗಳು. ಬಂಧಿತರಿಂದ 1.6 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ನಗರದ ತಾಡಪತ್ರಗಲ್ಲಿ ಕ್ರಾಸ್ ಬಳಿ ಅಕ್ರಮವಾಗಿ ಪಾಕೆಟ್ ಮುಖಾಂತರ ಗಾಂಜಾ ಮಾರಾಟ ಮಾಡುತ್ತಿದ್ದರು. ಹುದಾ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಮಾರ್ಗದರ್ಶನದ ಮೇರೆಗೆ ದಾಳಿ ಮಾಡಲಾಗಿದೆ. ಈ ಸಂಬಂಧ ಕಮಿರಿಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಡಹಗಲೇ ಯುವಕ ಓರ್ವನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಹಳೆ ಹುಬ್ಬಳ್ಳಿಯ ಆಸಾರೋಣೆಯಲ್ಲಿ ನಡೆದಿದೆ. ಶಿವಶಂಕರ ಕಾಲೋನಿ ನಿವಾಸಿ ನಿತುನ್ ಶೇಟ್ವ ಕೊಲೆಯಾದ ಯುವಕ. ಹಳೆ ವೈಷಮ್ಯ ಹಿನ್ನೆಲೆ ರಾಹುಲ್ ಹಾಗೂ ಆತನ ಸಹಚರರು ಕೊಲೆ ಮಾಡಿದ್ದಾರೆ ಎಂದು ಮೃತನ ಸಂಬಂಧಿಗಳು ಆರೋಪಿಸಿದ್ದಾರೆ. ಇನ್ನು ಆಸ್ಪತ್ರೆ ಮುಂಭಾಗ ಮೃತನ ಸಂಬಂಧಿಕರು ಜಮಾಯಿಸಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಪ್ಪಳದ ಕುಷ್ಟಗಿಯಲ್ಲಿ ರಾಜ್ಯದ ವಿವಿಧೆಡೆ ಅಸ್ಪೃಶ್ಯತೆ ಆಚರಣೆ ಖಂಡಿಸಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಮಾದಿಗ ಮಹಾಸಭಾ ಸಂಘಟನೆ ಸದಸ್ಯರು, ಚಿತ್ರದುರ್ಗ ಸಂಸದ ಎ ನಾರಾಯಣ ಸ್ವಾಮಿ ದಲಿತ ಎನ್ನುವ ಕಾರಣಕ್ಕೆ ಜನಪ್ರತಿನಿಧಿಯನ್ನೇ ದೂರು ಇಡುವ ವ್ಯವಸ್ಥೆ ನಡೆದಿರುವುದನ್ನು ಖಂಡಿಸಿ ಕೊಪ್ಪಳದ ಕುಷ್ಟಗಿಯಲ್ಲಿ ಘಟನೆ ಖಂಡಿಸಿ ಪಂಜಿನ ಮೆರವಣಿಗೆ ನಡೆಸಿದರು. ಕಳೆದ 1 ವರ್ಷದಿಂದ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ. ತಮಿಳುನಾಡಿನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಒಡೆದು ಅವಮಾನ ಮಾಡಲಾಗಿತ್ತು. ಗುಜರಾತಿನಲ್ಲಿ ಕುದುರೆ ಸವಾರಿ ಮಾಡಿದ ಕಾರಣಕ್ಕೆ ದಲಿತ ವ್ಯಕ್ತಿಗೆ ಹಿಗ್ಗಾಮುಗ್ಗ ಥಳಿಸಿದ ಪ್ರಕರಣ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಕನ್ನಡ ಭವನದಲ್ಲಿ ಹಿರಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಆದರ್ಶ ದಿನಾಚರಣೆ ಎಂದು ವಿಷ್ಣು ಸೇವಾ ಸಮಿತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ನರಿಬೋಳ್ ಅವರು ಮಾತನಾಡಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ರಾಷ್ಟ್ರೀಯ ಆದರ್ಶ ದಿನಾಚರಣೆಯಾಗಿ ಆಚರಿಸುವುದು ತುಂಬಾ ಸೂಕ್ತ. ಅವರು ಪರದೆಯ ಮೇಲೆ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಆದರ್ಶಗಳನ್ನು ಕೈಬಿಟ್ಟವರಲ್ಲ ಎಂದು ನರಿಬೋಳ್ ಅವರು ಹೇಳಿದರು. ನಂತರ ವಕೀಲರಾದ ರವಿಚಂದ್ರ ಗುತ್ತೇದಾರ್ ಅವರು ಮಾತನಾಡಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೊದಲಿನಿಂದಲೂ ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ಒಲವು, ಹಾಗೆ ಅದೆಷ್ಟೋ ಕುಟುಂಬಗಳಿಗೆ ಮತ್ತು ಜನರಿಗೆ ಉತ್ತಮ ಜೀವನ ನಡೆಸುವಲ್ಲಿ ಅವರ ಸಿನಿಮಾಗಳು ಮಾದರಿಯಾಗಿದ್ದವು ಎಂದು ಗುತ್ತೇದಾರ್ ಅವರು ಹೇಳಿದರು.
ಶಿವನಗೌಡ ಹಂಗರ್ಗಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಷ್ಣುಸೇನಾ ತಾಲೂಕು ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ಕನಕಪೀಠ ಶ್ರೀಲಿಂಗ ಭೀರದೇವ ಮಹಾಸ್ವಾಮಿಗಳಿಂದ ಆಶೀರ್ವಚನ ಹೇಳಿದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಸಿರಿ, ಮಾಂತಯ್ಯ ಹಿರೇಮಠ್, ಡಿಬಿ ಪಾಟೀಲ್, ಭಗವಂತರಾಯ್ ಬೆಣ್ಣೂರ್, ಪುಂಡಲೇಖ್ ಗಾಯಕ್ವಾಡ್, ಶಿವಕುಮಾರ್ ಕಲ್, ಗುರುಲಿಂಗಪ್ಪ ಮಾಲಿ ಪಾಟೀಲ್, ಶಿವಲಿಂಗ ಸಿಂಗೆ, ಸಿದ್ದು ಮಾವೂರ್, ಸಿದ್ದು ಗಜ ಹಾಗೂ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಒಳ್ಳೆಯ ಚಿತ್ರಗಳನ್ನು ಕೊಡುವ ಮುಖಾಂತರ ರೈತರ ಬಗ್ಗೆ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅನೇಕ ಎಲ್ಲ ವರ್ಗದಲ್ಲಿ ಅಭಿಮಾನ ಅಭಿನಯಿಸಿ ಒಳ್ಳೆಯ ಚಿತ್ರಗಳನ್ನಾಗಿ ಕೊಟ್ಟಿದ್ದಾರೆ. ಅವರ ಆದರ್ಶ, ಅವರ ನಟನೆಯ ಮಟ್ಟದ ವಿಚಾರಗಳನ್ನೆಲ್ಲ ಯುವಕರು ಒಳ್ಳೆಯ ರೀತಿಯಿಂದ ಅವರ ಆದರ್ಶ ನಾವು ಜೀವನದಲ್ಲಿ ಪಡೆಯೋಣ. ಕನ್ನಡದ ಮೊದಲ ವಾಕ್ಚಿತ್ರ ಭಕ್ತ ಧ್ರುವ ಹಿರಿಯ ನಟಿ ಎಸ್ ಕೆ ಪದ್ಮದೇವಿ ವಿಧಿವಶರಾಗಿದ್ದಾರೆ. ಕನ್ನಡದ ಹಿರಿಯ ನಟಿ ಎಸ್ ಕೆ ಪದ್ಮಾದೇವಿ ವಿಧಿವಶರಾಗಿದ್ದಾರೆ. 1934 ಕನ್ನಡದಲ್ಲಿ ಸೆಟ್ಟೇರಿದ ಮೊದಲ ವಾಕ್ಚಿತ್ರ ಭಕ್ತ ರುದ್ರವದಲ್ಲಿ ನಟಿಸುವ ಮೂಲಕ ಬೆಳ್ಳಿತೆರೆಗೆ ಎಸ್ ಕೆ ಪದ್ಮಾದೇವಿ ಕಾಲಿಟ್ಟಿದರು. ಪದ್ಮಾದೇವಿ ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಬಳ್ಳಾರಿ ರಾಘವಾಚಾರ್ಯರ ಮೂಲಕ ರಂಗಭೂಮಿ ಪ್ರವೇಶಿಸಿದರು. 1936 ತೆರೆ ಕಂಡ ಸಂಸಾರ ನೌಕಾ ಅವರಿಗೆ ಹೆಸರು ತಂದುಕೊಟ್ಟ ಚಿತ್ರ. ಈ ಚಿತ್ರದಲ್ಲಿ 4 ಹಾಡುಗಳನ್ನು ಹಾಡಿದರು. ಒಂದು ಹಾಡನ್ನು ಸ್ವತಃ ಇವರೇ ವೀಣೆ ನುಡಿಸಿಕೊಂಡು ಹಾಡಿದ್ದು ವಿಶೇಷವಾಗಿತ್ತು. ಅಫ್ಜಲ್ಪುರ್ ಎಪಿಎಂಸಿ ನೂತನ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಶ್ರಮಿಸಿ ರೈತರಿಗೆ ನೇರವಾಗಿ ಎಪಿಎಂಸಿ ಇಲಾಖೆಯನ್ನ ಲಾಭದಲ್ಲಿ ಮುಂದೋಡಿಸಿಕೊಂಡು ಹೋಗಬೇಕೆಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹೇಳಿದ್ರು. ಪಟ್ಟಣದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ನೂತನ 17 ಜನ ಎಪಿಎಂಸಿ ಸದಸ್ಯರ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರು ಬೆಳೆದ ದವಸ ಧಾನ್ಯಗಳನ್ನು ಕೃಷಿ ಮಾರುಕಟ್ಟೆಗೆ ನೀಡಿರುವುದರಿಂದ ನ್ಯಾಯಯುತವಾಗಿ ಸೂಕ್ತವಾದ ಬೆಂಬಲ ಬೆಲೆ ಸಿಗಲಿದೆ ಎಂದ ಅವರು, ಮಾರುಕಟ್ಟೆ ಅಧಿಕಾರಿಗಳು ಮತ್ತು ಸದಸ್ಯರು ರೈತರೊಂದಿಗೆ ಉತ್ತಮ ವ್ಯವಹಾರದ ಬಾಂಧವ್ಯ ಹೊಂದಬೇಕು ಎಂದು ಹೇಳಿದರು. ಎಪಿಎಂಸಿ ನಿಕಟಪೂರ್ವ ಆಡಳಿತಾಧಿಕಾರಿ ಎಂವಿ ಶೈಲಾಜ ಅವರು ಮಾತನಾಡಿ, ಮಧ್ಯಮವರ್ತಿಗಳ ಹಾವಳಿ, ತೂಕದಲ್ಲಿ ವ್ಯತ್ಯಾಸ ಮತ್ತು ದಲ್ಲಾಳಿಗಳ ಬಡ್ಡಿ ವ್ಯಾಪಾರದಂತಹ ಘೋಷಣೆಗಳನ್ನು ತಪ್ಪಿಸಲು ಸರ್ಕಾರ ಎಪಿಎಂಸಿ ಸ್ಥಾಪನೆ ಮಾಡಿ ಹೊಸ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ರೈತರು ಮೋಸ ಹೋಗುವುದಿಲ್ಲ. ಅಲ್ಲದೆ ರೈತರು ಕೃಷಿ ಚಟುವಟಿಕೆಗಳ ಸಂದರ್ಭದಲ್ಲಿ ತೊಡಗಿದಾಗ, ಆಕಸ್ಮಿಕ ದುರ್ಘಟನೆಗಳು ಸಂಭವಿಸಿದಾಗ ಅವರ ರಕ್ಷಣೆಗಾಗಿ ಎಪಿಎಂಸಿ ಇಲಾಖೆಯು ವಿಮಾ ಯೋಜನೆ ಜಾರಿಗೆ ತಂದಿದೆ. ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಶಶಿಲ್ ನಮೋಶಿಯವರು ಸಮಾರಂಭವನ್ನು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಸಾನ್ನಿಧ್ಯವನ್ನು ವಿಶ್ವಾರಾಧ್ಯ ಶ್ರೀಗಳು, ಅತನೂರ್ ಶ್ರೀಗಳು, ಚಿನ್ಮಯಗಿರಿ ಶ್ರೀಗಳು, ಶ್ರೀನಿವಾಸ ಸರಡ್ಗಿ ಶ್ರೀಗಳು ವಹಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ಸುಮಂಗಲ ಹೂಗಾರ್, ಮಾಜಿ ಶಾಸಕ ದೊಡ್ಡಪ್ಪ ಗೌಡ ನರಿಬೋಳ್, ನೂತನ ಎಪಿಎಂಸಿ ಅಧ್ಯಕ್ಷ ರಾಮಣ್ಣ ನಾಯ್ಕೋಡಿ, ಉಪಾಧ್ಯಕ್ಷ ಪ್ರಭುಲಿಂಗ ದೇವತ್ಕಲ್, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಜಮಾದರ್, ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ, ಶ್ರೀಶೈಲ ಬಳ್ಳೂರ್ಗಿ ಸೇರಿದಂತೆ ಇತರರು ಇದ್ದರು. ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟನೆ ನೀಡಲು ಧ್ವಜಾರೋಹಣ ನೆರವೇರಿಸಲು ಮುಂದಾದಾಗ ಧ್ವಜಾರೋಹಣದ ಹಗ್ಗ ಕಟ್ಟಾಗಿ ಬಿದ್ದ ಘಟನೆ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಧ್ವಜಾರೋಹಣ ಹಗ್ಗ ಕಟ್ಟಾಗಿ ಸಚಿವ ಸೋಮಣ್ಣನ ಮೇಲೆ ಬಿದ್ದಿದ್ದರಿಂದ ಜಿಲ್ಲಾ ಮಟ್ಟದ ಒಂದು ದಿನದ ದಸರಾ ಕ್ರೀಡಾಕೂಟ ಆಯೋಜನೆ ವೇಳೆ ಸೋಮಣ್ಣಗೆ ಕಹಿ ಅನುಭವವಾಗಿದೆ. ನಂತರ ಧ್ವಜ ಹಾರಿಸಲು ಸಾಧ್ಯವಾಗದೆ ಕ್ರೀಡಾಪಟುಗಳ ಪರಿಚಯಕ್ಕೆ ಸಚಿವ ವಿ ಸೋಮಣ್ಣ ತೆರಳಿದರು. ಚಾಮುಂಡಿ ವಿಹಾರ ಸ್ಟೇಡಿಯಂನಲ್ಲಿ ಈ ಘಟನೆ ನಡೆದಿದೆ. ಪರಿಚಯ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ.
ಸಹಾಯಕ ನಿರ್ದೇಶಕ ಅಭಿರಾಮ್ ಜಿ ಶಂಕರ್, ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಕೆ ಜ್ಯೋತಿ ರವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇವೆ. ಎಲ್ಲರೂ ಸಂವಿಧಾನಕ್ಕೆ ಬದ್ಧವಾಗಿ ನಡೆಯಬೇಕು. ದೇಶವು ಸರಿಯಾದ ರೀತಿಯಲ್ಲಿ ನಡೆಯುತ್ತಿದೆ ಎಂದರೆ ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಕಾರಣ. ಅವರು ಎಲ್ಲ ಜಾತಿ ಜನಾಂಗದವರಿಗೆ ಸಂವಿಧಾನ ಬದ್ಧವಾಗಿ ಹಕ್ಕನ್ನು ನೀಡಿ ಸಮಾನ ರೀತಿಯಲ್ಲಿ ಬದುಕುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಶಾಸಕ ಎಂವೈ ಪಾಟೀಲ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದಲ್ಲಿ ದಲಿತ ಸೇನೆ ತಾಲೂಕು ಘಟಕ ಹಮ್ಮಿಕೊಂಡ ದಲಿತ ಜನಜಾಗೃತಿ ಸಮಾವೇಶ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ್ ಎಳಸಂಗಿ ಮಾತನಾಡಿ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಆರ್ಥಿಕವಾಗಿ ಹಿಂದುಳಿದವರಿಗೆ ದಲಿತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತಂದು ಅವರನ್ನು ಮೇಲೆತ್ತುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂದರು. ಸಮಾಜ ಸೇವಕ ಜೆಎಂ ಕೊರಬು, ಕಡಗಂಚಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ್, ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ, ಅಭಿನವ ಯಲ್ಲಲಿಂಗ ಮಹಾರಾಜರು ಸಾನ್ನಿಧ್ಯ ವಹಿಸಿದರು. ದಲಿತ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಮಹಾಂತೇಶ್ ಬಳ್ಳುಂಡಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿರ್ಸಗಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ನಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 21ರಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕಾಳಗಿ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ನ ಅಧ್ಯಕ್ಷ ಮಲ್ಲಪ್ಪ ಪೂಜಾರಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೆಪ್ಟೆಂಬರ್ 21ರಂದು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಕಾಳಗಿ ತಾಲೂಕು ಘಟಕ ಉದ್ಘಾಟನಾ ಹಾಗೂ ಕಾರ್ಯಚಟುವಟಿಕೆಗಳ ಪ್ರಾರಂಭೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪರಿಷತ್ನ ಅಧ್ಯಕ್ಷ ಮಲ್ಲಪ್ಪ ಪೂಜಾರಿ ತಿಳಿಸಿದ್ದಾರೆ. 19 ಬೆಳಗ್ಗೆ 11 ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಶಾಸಕರು ಚಿಂಚೋಳಿ ಮತಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಿಪಾಲ್ ರೆಡ್ಡಿ ಮಣ್ಣೂರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ, ಶ್ರೀಮತಿ ಶಂಕರಮ್ಮ ಬಿ ಢವಳಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿತ್ತಾಪುರ್, ಶ್ರೀಮತಿ ಸುರೇಖಾ ನಿಂಬೆನಪ್ಪ ಕೋರ್ವಾರ್, ಸದಸ್ಯರು ಜಿಲ್ಲಾ ಪಂಚಾಯತ್ ಕಾಳಗಿ, ಶ್ರೀಮತಿ ರತ್ನಮ್ಮ ಡಿ ಗುತ್ತೇದಾರ್ ಸದಸ್ಯರು ತಾಲೂಕು ಪಂಚಾಯತ್ ಕಾಳಗಿ, ಶ್ರೀಮತಿ ಶಿವಲೀಲಾ ಸಲಗೂರ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕಾಳಗಿ, ಶ್ರೀ ಆಂಜನೇಯ ಇ ಕಂದಿ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿ, ಈ ಎಲ್ಲ ಅತಿಥಿ ಮಹೋದಯರು ಆಗಮಿಸಲಿದ್ದಾರೆ. ಉತ್ಕರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತ ಕಲಬುರಗಿಯ 6ನೇ ವರ್ಷ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಸಲಿಂಗಪ್ಪ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು 22ರಂದು ಬೆಳಗ್ಗೆ 11 ಗಂಟೆಗೆ ಪ್ರಗತಿ ಕಾಲೋನಿ ಸಂಘದ ಕಚೇರಿಯಲ್ಲಿ ಉತ್ಕರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿವಿಧ ಉದ್ದೇಶ ಸಹಕಾರ ಸಂಘದ 6ನೇ ವರ್ಷದ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಎಂದು ಸಂಘದ ಅಧ್ಯಕ್ಷ ಅಲ್ಹಾಳ ಬಸಲಿಂಗಪ್ಪ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಲಿಂಗಪ್ಪ ಕಲ್ಕರಿ, ಮಲ್ಲಿಕಾರ್ಜುನ್ ಸಂಗೊಳ್ಳಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ವಾಗತಿಸುತ್ತಾ ಉತ್ಕರ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿವಿಧೋದ್ದೇಶ ಸಹಕಾರ ಸಂಘದ
ಆರನೇ ವಾರ್ಷಿಕ ಸಭೆಯ ಕುರಿತು ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಸಹಕಾರ ಸಂಘಗಳು ಪ್ರಜಾಸತ್ತಾತ್ಮಕವಾಗಿ ಮತ್ತು ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅನ್ನುವ ಸಹಕಾರ ತತ್ವದಡಿಯಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ನಮ್ಮ ಸಂಘವು ದಿನಾಂಕ 27/10/2014 ಪ್ರಾರಂಭ ಆಗಿ ಅಂದರೆ ಸಹಕಾರ ಇಲಾಖೆಯಿಂದ ನೋಂದಣಿಗೊಂಡು ಇಲ್ಲಿಗೆ 5 ವರ್ಷಗಳನ್ನು ಪೂರೈಸಿಕೊಂಡಿದೆ. ಈ ಒಂದು ಅವಧಿಯಲ್ಲಿ ತನ್ನ ಷೇರುದಾರರನ್ನಾಗಿ 480 ಜನರನ್ನು ಶಿವರಾಣಿ ಸಾವು ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ಸೆಪ್ಟೆಂಬರ್ 21 ಜಿಲ್ಲಾಧಿಕಾರಿಗಳ ಕಚೇರಿಗಳಿಂದ ಪೊಲೀಸ್ ಆಯುಕ್ತ ಭವನದವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮಲ್ಲೇಶ್ ಸಜ್ಜನ್ ತಿಳಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಶಿವರಾಣಿಯ ಶವ ಸುಟ್ಟು ಹೀನಾಯ ಕೃತ್ಯ ಮಾಡಿರುವ ರವಿ ಪೂಜಾರಿಯನ್ನು ಶಿಕ್ಷೆಗೆ ಒಳಪಡಿಸಬೇಕು, ಹಾಗೇನೆ ಶಿವರಾಣಿಯ ಸಾವಿನಲ್ಲಿ ರವಿ ಪೂಜಾರಿಗೆ ನೆರವು ಮಾಡಿರುವವರನ್ನು ಕೂಡ ಬಂಧಿಸಿ ಎಂದು 21 ಪೊಲೀಸ್ ಆಯುಕ್ತರ ಭವನದ ವರೆಗೆ ಮೆರವಣಿಗೆ ಮಾಡುವ ಮೂಲಕ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ವರದಿಗಾರರಿಗೂ ಮತ್ತು ಸಂಪಾದಕರೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿ ಉದ್ದೇಶ, ಇತ್ತೀಚೆಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ MM ಫೈನಾನ್ಸ್ ಕಾಲೇಜ್ನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿನಿ ಶಿವರಾಣಿ ತಂದೆ ಜಯಪ್ರಭು ಅನ್ನುವ ಒಂದು ಹುಡುಗಿ ಇತ್ತೀಚೆಗೆ ಅವರನ್ನು ಕೊಲೆ ಮಾಡಿ ಮತ್ತು ಸಾಕ್ಷಿಯನ್ನು ನಾಶ ಮಾಡುವಂಥ ಹಂಚು ಹಾಕುವಂಥ ಕೆಲಸ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಅಂದರೆ ಅದನ್ನು ದಲಿತ ಸಂಘರ್ಷ ಸಮಿತಿ ಮಹಾಕೂಟ ಅದನ್ನು ಖಂಡಿಸ್ತಾ ಇದೆ. ಶಿವರಾಣಿ ಸುಮಾರು ಡಿಗ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಓದುವಂಥ ಸಂದರ್ಭದಲ್ಲಿ ಅಲ್ಲಿ ರವಿ ಪೂಜಾರಿ ಅಂತನ ಹುಡುಗ ಆ ಹುಡುಗಿ ಜೊತೆ ಸುಮಾರು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದಾನೆ, ಲವ್ ಕೂಡ ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ದಿನ ಹೋದಾಗೆ ಏನೋ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ನು ಬಂದಿರ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಆ ಹುಡುಗಿಗೆ 6 ತಿಂಗಳ ಪ್ರೆಗ್ನೆನ್ಸಿ ಇದೆ ಅಂತ ಆ ಹುಡುಗಿ ಗಂಡನಿಗೆ ಹೇಳ್ಕೊಂಡಾಗ ಆ ಹುಡುಗನಿಗೆ ಲವರ್ಗೆ ಹೇಳ್ಕೊಂಡಾಗ ಆ ಪೂಜಾರಿಯವರು ರಾತ್ರಿಗೆ ಹಾಸ್ಪಿಟಲನ್ನು ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದಂತ ಆಪರೇಷನ್ ಮಾಡ್ಬೇಕಾಗಿ ಅಂತ ಯೋಚನೆ ಮಾಡಿಬಿಟ್ಟು ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ. ಮಾತ್ರೋಸಿ ಹಾಸ್ಪಿಟಲ್ ಅಂತ ಓಜಾ ಲೇಔಟ್ನಲ್ಲಿದೆ, ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೆ ಅದನ್ನು ಏನು ಡೋಸ್ ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಮೆಡಿಕಲ್ ಪ್ರಾಕ್ಟೀಸ್ ಹ್ಯಾಂಗ್ ಮಾಡಿದ್ರೆ ಗೊತ್ತಿಲ್ಲ, ಅಲ್ಲಿ ನೆಗ್ಲಿಜಿಯನ್ಸಿಂದ ಕೂಡ ಅಲ್ಲಿ ಹುಡುಗಿಯನ್ನು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಬೋಳು ಗ್ರಾಮದಲ್ಲಿ ಸರ್ವೆ ನಂಬರ್ 222 ವಿಸ್ತರಣೆಯ 8 ಎಕರೆ ಜಮೀನಿನಲ್ಲಿ ಬೆಳೆದ ಹತ್ತಿ ಬೆಳೆಯನ್ನು ನಾಶ ಮಾಡಿದ ದೌರ್ಜನ್ಯವೆಸಗಿದ ವ್ಯಕ್ತಿಗಳನ್ನು ಬಂಧಿಸಿ ಎಂದು ಮರಣ ತಿಪ್ಪಣ್ಣಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಂದೆ ತಿಪ್ಪಣ್ಣ ಸರ್, ನಾನು ನರಬೋಳಿದವಲ್ಲ, ಹೇಳಿದ ನಂತರ ಸರ್ ಎಫ್ಆರ್ ಆಗಿ 25 ದಿನ ಆಯಿತು, ಏನೋ ಅವ್ರ ಮೇಲೆ ಯಾರು ಬಂಧಿಸಿಲ್ಲ, ಡಾಕ್ಟರ್ ಬಂಧಿಸಿಲ್ಲ, ಏನಿಲ್ಲ, ಯಾವ ಕ್ರಮನೂ ತೋಲಕ್ತಾ ಇರಲಿಲ್ಲ. ಎಸ್ ಪಿ ಸಾಹೇಬ್ರಿಗೆ ಭೇಟಿ ಆಗಿದ್ದೀವಿ, ಅವ್ರನ್ನ ನೋಡೋಣ ಮಾಡೋಣ ಅಂತ ಹೇಳ್ತಾರೆ, ತನಿಖೆ ಏನು ಮಾಡೋಣ ಅದು ಮಾಡೋಣ ಅಂತ. ಈ ಥರ ಸುಳ್ಳು ಈ ಥರ ನಮಗೆ ಕೋರ್ಟಿಗೆ ಹೆಂಗೆ ಹೋಗಿದೆ ಅಂತ 4 ಸುಳ್ಳು ಕೇಸ್ ಸರ್ ಮಾಡ್ಯಾರ, 4 ಸರ್. ಒಂದು ಅಟ್ರಾಸಿಟಿ, ಒಂದು ಹೊಲದ ನಮ್ಮಲ್ ಮೇಲೆ ನಮ್ಗೆ ಇದು ಪಾಣಿ ಹಚ್ಚಿ 4 ಕೇಸ್ ಮಾಡ್ಯಾರ, ಈ ಥರ ಅನ್ಯಾಯ ಮಾಡ್ಲಿಕ್ಕೈತಾರೆ ನಮ್ಮ ಮೇಲೆ. ಅದಕ್ಕಾಗಿ ದಯವಿಟ್ಟು ಅವ್ರ ಮೇಲೆ ಬೆಳೆ ಯಾರಿಗಿದ್ದಾರ ಮೇಲೆ ಕ್ರಮ ತೊಗೊಂಡು ಅವ್ರು ಬಂಧಿಸ್ಬೇಕಂತ ನಮ್ಮದು ಒತ್ತಾಯ ಸರ್. ಮತ್ತು ಈ ಥರ ಮಾಜಿ MLN ತಮ್ಮ ಈ ಸ್ವಂತ ಅವ್ರ ಗಾಡಿ ಟ್ಯಾಕ್ಟ್ರ್ ಕಳಿಸ್ಯಾರ ಸರ್, ಅವ್ರ ಟ್ಯಾಕ್ಟ್ರ್ ಕಳಿಸಿ ಅವರೇ ಮುದ್ದ ಈ ಕೆಲಸ ಮಾಡ್ಲಿಕ್ಕೈತೆ ಸರ್. ಈ ಥರ ಗುಂಡಾಗಿರಿ ಮಾಡಿರಿ ಹೆಂಗೆ ಸರ್, ಅವ್ರು ಶಾಸಕ ಆಗಿ ತಮ್ಮದವ್ರಿಗೆ ಗುಂಡಾಗಿರಿ ಮಾಡಕ್ಕೆ ಬಿಟ್ರೆ ಹೆಂಗೆ? ಬಸ್ಸುಗೌಡರು ಸರ್, ಮಾಜಿ MLA ದೊಡ್ಡಬಗೌಡ ತಮ್ಮ ಬಸ್ಸುಗೌಡರು.
ಈ ಥರ ಅನ್ಯಾಯ ಸತತವಾಗಿ 4 ವರ್ಷ ಸರ್ ತೊಗರಿ ಪಂಜಾಬ್ ಮಿಷನ್ ಮಾಡ್ಕೊಂಡು ಹೋದ್ರೂ ಅವ್ರ ಮ್ಯಾಲೆ ಕ್ರಮ ತಗೊಳಕ್ತೇ ಇರಲಿಲ್ಲ. ಸೂರ್ಯಪ್ಪನ ಚೆಂಡಿ ಹಿಡ್ಕೊಂಡು ಪೊಲೀಸರು ಹೋಗಿದ್ನು ಅವ್ರ ಮ್ಯಾಲೆ ಎಫ್ ಆರ್ ಮಾಡಕ್ತೇ. ಇವಿಷ್ಟು ಈವರೆಗಿನ ಸುದ್ದಿಗಳು.